ಗುಡ್ ಮಾರ್ನಿಂಗ್ ಸುಮಾರು ಜನ ವಿದ್ಯಾರ್ಥಿಗಳು ಸರ್ ಅದನ್ನ ಕಟ್ ಮಾಡೋಂಥದ್ದು ಸಿಂಪ್ಲಿಫೈ ಮಾಡೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ ಅಂತಿದ್ರಿ ಹಾಗಾಗಿ ಈ ವಿಡಿಯೋದಲ್ಲಿ ನಿಮ್ಗೆ ಅದನ್ನ ತೋರಿಸ್ತಾ ಇದ್ದೀನಿ ಸರಿಯಾಗಿ ನೋಡಿ ಸರಿಯಾಗಿ ಕೇಳಿಸಿಕೊಳ್ಳಿ ಓಕೆ ರೈಟ್ ಇಲ್ಲಿ ಫಸ್ಟ್ ಈ ತ್ರೀ ಸಿಂಬಲ್ಸ್ನ ನೋಡ್ಬಿಡೋಣ ಓಕೆ ಈ ತ್ರಿಂಬಲ್ಸಲ್ಲಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಇದೊಂದು 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 ಈ ಮೂರನ್ನು ಕೂಡ ನಾವು ಭಾಗಕಾರ ಡಿವಿಷನ್ಗೆ ಸಿಂಬಲ್ಗಳಾಗಿ ತಗೊಳ್ತೀವಿ ಇದನ್ನು ನಾವು ಈ ರೀತಿ ಕೊಡ್ತಾರೆ ಕ್ವಶನ್ ಈ ಕ್ವಶನ್ನ ಈ ರೀತಿ ಇರುತ್ತೆ ಫ್ರ್ಯಾಕ್ಷನ್ ಟೈಪು ಇದು ಕೂಡ ಸ್ಲ್ಯಾಂಡ್ ಲೈನು ಫ್ರ್ಯಾಕ್ಷನ್ ಟೈಪೇ ಭಿನ್ನ ರೂಪ ಈ ಥರ ಇರುತ್ತೆ ಈಗ ಹೇಗೆ ಕೊಟ್ಟರು ಸಹ ಇದು ಡಿವಿಡೆಂಟ್ ಡಿವೈಸರ್ ಭಾಜ್ಯ ಭಾಜಕ ಡಿವಿಡೆಂಡ್ ಡಿವೈಸರ್ ಭಾಜ್ಯ ಭಾಜಕ ಡಿವಿಡೆಂಟ್ ಡಿವೈಸರ್ ಇದು ಮೊದಲನೇ ಪಾಯಿಂಟ್ನ ನೆನಪಿಟ್ಕೊಳ್ಳಿ ಓಕೆ ನೆಕ್ಸ್ಟು ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರ ನೀವು ನೀವು ಸಿಂಪ್ಲಿಫೈ ಮಾಡಬೇಕಂದ್ರೆ ಇಲ್ಲಿ ಕೆಲವೊಂದಷ್ಟು ರೂಲ್ಸ್ಗಳನ್ನ ಕೊಟ್ಟಿನ ಚಿತ್ರದಲ್ಲಿ ಯಾವುದಪ್ಪ ಅದು ಅಂತಂದರೆ ಇಲ್ಲಿದೆ ನೋಡಿ ಈ ಮೂರು ಏನಪ್ಪ ಅಂತಂದರೆ ಸೊ ಅಪ್ ಆ್ಯಂಡ್ ಡೌನ್ ಮೆಥಡ್ ಅಂತ ಇದೆ ಇದು ಇದು ಕಾಣಿಸ್ತಾ ಇದೆಯಲ್ಲ ಇದು ಮೇಲೆ ಕೆಳಗೆ ಅಪ್ ಆ್ಯಂಡ್ ಡೌನ್ ಮೆಥಡ್ ಅಂತ ಈ ಮೆಥಡಲ್ಲಿ ನೀವು ಹೇಗಿದ್ನ ಡಿವೈಡ್ ಮಾಡ್ಬೋದು ಅಂತಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಫಸ್ಟ್ ಕ್ವೆಶನು ನೋಡಿ ಇಲ್ಲಿ ಈ ಇಂದ ಈ ಫೋರ್ನ ಡಿವೈಡ್ ಮಾಡ್ಬೋದು ಹೇಗೆ ಟೂ ಒನ್ ಝ ಟೂ ಟೂ ಝ ಅಂದರೆ ಇದು ಅಪ್ ಆ್ಯಂಡ್ ಡೌನ್ ಮೇಲೆ ಕೆಳಗೆ ಇಲ್ಲಿ ನೋಡಿ ಟೂ ಒನ್ ಜ ಟೂ ಫೋರ್ ಝ ಅಂತ ಮತ್ತೆ ಅಲ್ಲಿ ಟೂ ಮತ್ತು ಫೋರ್ ಉಳಿದಿದೆ ಇದು ಸ್ಲ್ಯಾಂಗ್ ಕ್ರಾಸ್ ಮೆಥಡ್ ಬರುತ್ತೆ ಈ ಮೆಥಡ್ಗೆ ಸೊ ಇಲ್ಲಿ ಟೂ ಒನ್ ಝ ಟೂ ಟೂ ಝ ಸೊ ಏನೇನು ಉಳಿತು ಮೇಲೆ ಟೂ ಇಂಟು ಒನ್ ಟೂ ಒನ್ ಝ ಟು ಒನ್ ಒನ್ ಜ ಒನ್ ಅಂತ ಬರುತ್ತೆ ಆದರೆ ಒನ್ನಿಂದ ಟೂನ ನೀವು ಡಿವೈಡ್ ಮಾಡಿದ್ರೆ ಆನ್ಸರ್ ಟೂನೇ ಬರೋದಲ್ಲ ಹಾಗಾಗಿ ನಾವು ಕೆಳಗಡೆ ಒನ್ ಅನ್ನೋದು ಬಂದಾಗ ಸ್ಟಾಪ್ ಮಾಡಿಬಿಟ್ಟು ಮೇಲುಗಡೆ ಇರೋದನ್ನ ಇಂಟು ಮಾಡಿ ಆನ್ಸರ್ ಬರಿತೀವಿ ಇದು ಒಂದು ಮೆಥಡು ನೆಕ್ಸ್ಟ್ ಇಲ್ಲೊಂದು ಕಾಣಿಸ್ತಾ ಇದೆ ನಿಮಗೆ ಕ್ರಾಸ್ ಮೆಥಡ್ ಇದು ಓಕೆ ಈ ಮೆಥಡಲ್ಲಿ ನಾವು ಹೀಗೆ ಹೀಗೆ ಡಿವೈಡ್ ಮಾಡ್ಬೋದು ಇಲ್ಲಿದೆ ನೋಡಿ ಇವೆರಡನ್ನ ಇವೆರಡನ್ನ ಡಿವೈಡ್ ಮಾಡ್ಬೋದು ಹೇಗೆ ಅಂತ ನೋಡ್ಕೊಳ್ಳಿ ಈಗ ಓಕೆ ಇಲ್ಲಿ ನೋಡಿ ಈಗ ಟೂ ಒನ್ ಝ ಟೂ ಟು ಒನ್ ಝ ಟೂ ಇಲ್ಲಿ ಫೋರ್ ಇದೆ ಫೋರ್ ಒನ್ ಜ ಫೋರ್ ಫೋರ್ ಟೂ ಝ ಏಯ್ಟ್ ಅಂದರೆ ಫಸ್ಟ್ ಹೇಗೆ ಮಾಡಿದ ಟೂ ಟು ಅಂದರೆ ಅದು ಈ ಥರ ಮತ್ತು ಏಯ್ಟ್ ಫೋರು ಈ ಥರ ಇರೋಂಥದ್ದು ಸೊ ಈಗ ನೀವು ಈ ರೀತಿಯೂ ಕೂಡ ಡಿವಿಷನ್ನ ಮಾಡ್ಬೋದು ಡಿವೈಡನ್ನ ಅದು ಬಿಟ್ಟರೆ ನಿಮ್ಗೆ ಇಲ್ಲೊಂದು ಇನ್ನೊಂದಿದೆ ಸ್ಟ್ರೈಟ್ ಈ ರೀತಿ ಮಾಡಬಾರ್ದು ಅಂತ ಕೊಟ್ಟಿದೆ ಇಲ್ಲಿ ಅಂದರೆ ಈಗ ಹಿಂಗೆ ಲೈನ್ ಇರುತ್ತೆ ಡಿವಿಷನ್ದು ಇಲ್ಲಿದೆ ನೋಡಿ ಇಲ್ಲಿದೆಯಲ್ಲ ಈ ಥರ ನೀವು ಆ ಒಂದು ಮೇಲೆ ಕೆಳಗೆ ಇರೋಂಥದನ್ನ ಇವೆರಡನ್ನ ಮತ್ತು ಕೆಳಗಡೆ ಇರೋ ಫೋರ್ ಮತ್ತು ಏಯ್ಟ್ ಅವೆರಡನ್ನ ಡಿವೈಡ್ ಮಾಡೋ ಹಾಗಿಲ್ಲ ಹೇಗೆ ಅಂತಂದರೆ ಇಲ್ಲಿ ಡಿವೈಡ್ ಆಗುತ್ತೆ ಅಂದ್ರೆ ಟೂ ಒನ್ಸ ಟೂ ಟು ಫೋರ್ ಸ ಎರಡೊಂದ್ಲಿ ಎರಡನ್ನಾಗಲಿ ಇಲ್ಲೂ ಕೂಡ ಟೂ ಒನ್ಸ ಟು ಟೂ ಸ ಫೋರ್ ಅಂತ ಹಾಗಿಲ್ಲ ಯಾಕೆ ಸರ್ ಮಾಡೋ ಹಾಗಿಲ್ಲ ಅಂದರೆ ಇಲ್ಲಿ ಇಂಟು ಇದೆ ಗೊತ್ತಾಗ್ತಿದೆಯಾ ಸೊ ಇಲ್ಲಿ ಇರುವಂಥದ್ದು ನಮಗೆ ಕಾಣಿಸ್ತಾ ಇರೋ ಹಾಗೆ ಇಲ್ಲಿ ಇಂಟು ಇದೆ ಈ ಇಂಟು ಇರೋದ್ರಿಂದ ನೀವು ಮಲ್ಟಿಪ್ಲಿಕೇಶನ್ ಮಾಡಬೇಕು ಡಿವಿಷನ್ ಸಿಂಬಲು ಇದು ಡಿವಿಡೆಂಡ್ ಇದು ಡಿವೈಝ್ ಸಪ್ರೇಟಾಗಿ ಡಿವೈಡ್ ಮಾಡುತ್ತೆ ಹಾಗಾಗಿ ಮೇಲೆ ಕೆಳಗೆ ಡಿವೈಡ್ ಮಾಡ್ಬೋದು ಬೇಕಾದ್ರೆ ಕ್ರಾಸ್ ಆಗಿ ಆಚೆ ಈಚೆ ಡಿವೈಡ್ ಮಾಡ್ಬೋದು ಹೀಗೆ ಓಕೆ ಸೊ ಮೊದಲನೇದಾಗಿ ತಿಳ್ಕೊಳ್ಳಿ ಇಂಪಾರ್ಟೆಂಟ್ ಪಾಯಿಂಟ್ ಇದನ್ನು ಇದನ್ನು ಇದು ಮತ್ತು ಇದನ್ನು ಡಿವೈಡ್ ಮಾಡೋ ಹಾಗಿಲ್ಲ ಯಾಕಂದರೆ ಮಿಡಲಲ್ಲಿ ಮಲ್ಟಿಪ್ಲಿಕೇಶನ್ ಇದೆ ಗುಣಾಕಾರ ಇಷ್ಟು ಮೇನ್ ರೂಲ್ಸ್ಗಳು ಈಗ ಕೆಳಗಡೆ ನೆಕ್ಸ್ಟಿಗೆ ಇನ್ನೊಂದು ಕ್ವೆಶ್ಚನ್ ಇದೆ ಅದು ಆನ್ಸರ್ನ ನೋಡೋಣ ಇನ್ನೊಂದು ಕ್ವೆಶ್ಚನ್ ಇದೆ ಸ್ವಲ್ಪ ದೊಡ್ಡದು ನೋಡ್ದಂಗೆ ಗಾಬರಿ ಆಗಿಬಿಡಿ ನಿಮಗೆ ಟೆಸ್ಟ್ ಆಫ್ ಡಿವಿಸಿಬಿಲಿಟಿ ಯೂಸಿಗೆ ಬರುತ್ತೆ ಇಲ್ಲಿ ಓಕೆ ಇಲ್ಲಿ ಯೂನಿಟ್ ಪ್ಲೇಸಲ್ಲಿ ಫೈ ಇದೆ ಇಲ್ಲಿ ಯೂನಿಟ್ ಪ್ಲೇಸಲ್ಲಿ ಝೀರೋ ಇದೆ ಫೈಯಿಂದ ಡಿವೈಡ್ ಆಗುತ್ತೆ ಟ್ವೆಂಟಿ ಫೈವ್ ಟೇಬಲ್ಸ್ ಗೊತ್ತಿದ್ರೆ ಡೈರೆಕ್ಟಾಗಿ ಟ್ವೆಂಟಿ ಫೈಯಿಂದ ಡಿವೈಡ್ ಆಗುತ್ತೆ ಇಲ್ಲಿ ಫೋರ್ ಇದೆ ಇಲ್ಲಿ ಫೈ ಇದೆ ಎರಡು ಇದೊಂದು ಇ ಒನ್ ನಂಬರ್ ಇದು ಆರ್ಡ್ ನಂಬರ್ ಟೂ ಟೇಬಲ್ಸ್ ಮತ್ತು ಯಾವುದೇ ಅಲ್ಲಿ ಇವೆರಡು ಡಿವೈಡ್ ಆಗೋಲ್ಲ ಬಟ್ ಇವೆರಡು ಫೈವ್ ಟೇಬಲ್ಸ ಡಿವೈಡ್ ಆಗುತ್ತೆ ಜೀರೋ ಫೈವ್ ಇರೋದ್ರಿಂದ ಹಾಗಾಗಿ ಅದರಿಂದ ಡಿವೈಡ್ ಮಾಡ್ಕೊಡ್ತೀನಿ ಈಗ ನಾನು ಫೈನಿಂದ ಫೈವ್ ಫೈಝ ಟ್ವೆಂಟಿ ಫೈವ್ ಇಲ್ಲಿ ಫೈವ್ ಒನ್ ಜಾ ಫೈವ್ ಸೊ ಟೆನ್ ಆಯಿತು ಫೈ ಟೂ ಸ ಟೆನ್ ಫೈ ಝೀರೋ ಮೇಲೆ ಒನ್ ಟ್ವೆಂಟಿ ಇದೆ ಇಲ್ಲಿ ಫೈ ಇದೆ ಎಗೇನ್ ಅದೇ ಡಿವೈಡ್ ಆಗುತ್ತೆ ಫೈ ಒನ್ ಸ ಫೈ ಫೈ ಟೂ ಸ ಟೆನ್ ಫೈ ಝೀರೋ ಅಂದರೆ ಮೇಲೆ ಟ್ವೆಂಟಿ ಒಂದಿದೆ ಓಕೆ ನೆಕ್ಸ್ಟ್ ಇಲ್ಲಿ ಇರೋದ್ರಿಂದ ಡಿವೈಡ್ ಮಾಡೋಂಥದ್ದು ಏನಿಲ್ಲ ಇನ್ನು ಉಳಿದಿರೋದು ಇವೆರಡು ನಂಬರ್ಗಳು ಇನ್ನು ಇಂಟು ಮಾಡೋಂಥದ್ದು ಗುನಿ ಪ್ಲೇಸಲ್ಲಿ ಜೀರೋ ಇದೆ ಝೀರೋ ಹಾಕ್ಕೊಳ್ತೀನಿ ನೆಕ್ಸ್ಟ್ ಟ್ವೆಲ್ ಟೇಬಲ್ಸಲ್ಲಿ ಟ್ವೆಲ್ ಫೋರ್ಝ ಫಾರ್ಟಿ ಏಯ್ಟ್ ಹನ್ನೆರಡು ನಾಲ್ಕು ನಲವತ್ತೆಂಟು ಉಳಿದಿದೆ ಟ್ವೆಲ್ ಜೀರೋ ಝೀರೋ ಝೀರೋ ಪ್ಲಸ್ ಫೋರ್ ಫೋರ್ ಟ್ವೆಲ್ ಏಟ್ ನೈಂಟಿ ಸಿಕ್ಸ್ ಅಂದರೆ ನಮಗೆ ಇಷ್ಟು ಆನ್ಸರ್ ಸಿಗುತ್ತೆ ಅರ್ಥ ಹಾಕಿದೆ ಹೇಗೆ ಮಾಡ್ಬೋದು ಅಂತ ಈ ಒಂದು ಬೇಸ್ ಮೇಲೆ ಮಾಡಿ ಇದರ ಹೊರತುಪಡಿಸೂ ನಿಮಗೆ ಡೌಟ್ ಇದ್ದರೆ ಕ್ಲಾಸಿಗೆ ಬಂದಾಗ ಕೇಳ್ಕೊಳ್ಳಿ ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಕೂಡ ಕೇಳ್ಕೊಬೋದು